ವರ್ಷಗಳಿಂದ ಹಲಾಲ್ ನಡ್ಕೊಂಡ್ ಅವ್ರ ಪದ್ಧತಿ ಅವ್ರು ಮಾಡ್ತಿರ್ತಾರೆ, ನಿಮ್ ಪದ್ಧತಿ ನೀವು, ನಾವು ಮರಿಕೂ ಇರ್ವಾ, ರಕ್ತ ಎಲ್ಲ ಕ್ಯಾಕ್ ಹಾಕಲ್ವಾ, ಮರಿ ಹೊಡಿತೀವಲ್ಲ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ. ಅವರು ರಕ್ತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಅವ್ರ ಪದ್ಧತಿ ಅದು, ಅವ್ರ ನಂಬಿಕೆ ಅದು, ಅವ್ರು ಮಾಡ್ಕೊಳ್ಳಿ ಬಿಡಿ. ನಾವು ತಕ್ಕ ತಿಂತೀವಿಲ್ವಾ, ಅಲ್ಲಲ್ಲಿ ಮಾಡೋದು ಮರಿಗಳನ್ನ ನಾವು ತಕ್ಕ ತಿನ್ನಲ್ವಾ, ಎಷ್ಟೋದಿಂದ ತಿಂತಿದ್ದೀವಿ ನಾವು. ಅನಗತ್ಯವಾಗಿ ಮನುಷ್ಯನ ಸಂಬಂಧ ಇಲ್ಲದೆ ಇರ್ತಕ್ಕಂಥ, ಮನುಷ್ಯನ ಬದುಕಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ಎತ್ತಿ ಅಶಾಂತಿ ನಿರ್ಮಾಣ ಮಾಡ್ತಾ ಇದ್ರೆ ಇದರಿಂದ ಏನಾಗುತ್ತೆ ಗೊತ್ತಾ? ಹಲಾಲ್ ಎಷ್ಟು ವರ್ಷ ಎಷ್ಟು ಸಾವಿರ ವರ್ಷಗಳಿಂದ ಹಲಾಲ್ ನಡ್ಕೊಂಡ್ಬಿಡ್ತಾ ಇದೆ, ಅದು ಅವ್ರ ಪದ್ಧತಿ ಅವ್ರು ಮಾಡ್ತಿರ್ತಾರೆ, ನಿಮ್ ಪದ್ಧತಿ ನೀವು, ನಾವು ಮರಿಕೂ ಇರ್ವಾ, ರಕ್ತ ಎಲ್ಲ ಕ್ಯಾಕ್ ಹಾಕಲ್ವಾ, ಮರಿ ಹೊಡಿತೀವಲ್ಲ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ. ಅವರು ರಕ್ತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಅವ್ರ ಪದ್ಧತಿ ಅದು, ಅವ್ರ ನಂಬಿಕೆ ಅದು, ಅವ್ರು ಮಾಡ್ಕೊಳ್ಳಿ ಬಿಡಿ. ನಾವು ತಕ್ಕ ತಿಂತಿರ್ಲಿಲ್ವ, ಅಲ್ಲಲ್ಲಿ ಮಾಡೋದು ಮರಿಗಳನ್ನ ನಾವು ತಕ್ಕ ತಿನ್ನಲ್ವಾ, ಎಷ್ಟೋದಿಂದ ತಿಂತಿದ್ದೀವಿ ನಾವು. ಅನಗತ್ಯವಾಗಿ ಮನುಷ್ಯನಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ, ಮನುಷ್ಯನ ಬದುಕಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ಎತ್ತಿ ಅಶಾಂತಿ ನಿರ್ಮಾಣ ಮಾಡ್ತಾ ಇದ್ರೆ ಇದರಿಂದ ಏನಾಗುತ್ತೆ ಗೊತ್ತಾ?